ಆರೋಗ್ಯ ಗಂಭೀರ ಸ್ಥಿತಿಯಲ್ಲಿದೆ. ಅವರಿಗೆ ಎರಡು ಬಾರಿ ರಾಷ್ಟ್ರ ಪ್ರಶಸ್ತಿ, ಘನತವೆತ್ತ ರಾಜ್ಯಪಾಲರಾಗಿರ್ತಕ್ಕಂತಹ ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ರಾಮನಾಥ್ ಕೋವಿಂದ್ ಸರ್ ಅವರು, ಪ್ರಣವ್ ಮುಖರ್ಜಿ ಸರ್ ಅವರು ಪದ್ಮಶ್ರೀ ಪ್ರಶಸ್ತಿಯಿಂದ ಅವರಿಗೆ ಗೌರವಿಸಲಾಗಿದೆ. ಇಲ್ಲಿಯವರೆಗೂ 23 ರಾಷ್ಟ್ರ ಪ್ರಶಸ್ತಿಗಳಿಂದ ಅವರನ್ನು ಗೌರವಿಸಲಾಗಿದೆ, 13 ರಾಜ್ಯ ಪ್ರಶಸ್ತಿಗಳಿಂದ ಗೌರವಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ಗೌರವಿಸಲ್ಪಟ್ಟಂತಹ ಸೂಲಗಿತ್ತಿ ನರಸಮ್ಮನವರ ಗಂಭೀರ ಸ್ಥಿತಿಯಿಂದ ಇವತ್ತು ರಾಜ್ಯ ಸರ್ಕಾರದ ಯಾವುದೇ ಅಧಿಕಾರಿಗಳು, ಸಚಿವರು ಯಾರೂ ಅವರಿಗೆ ಭೇಟಿ ಕೊಟ್ಟಿಲ್ಲ. ಇದು ಒಂದು ದುರಂತ. ಅವರು ಸುಮಾರು 15,000 ಮಕ್ಕಳಿಗೆ ಸೂಲಗಿತ್ತಿಯ ವೃತ್ತಿಯನ್ನು ಮಾಡಿದರೆ ಕರ್ನಾಟಕ ರಾಜ್ಯದ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಕುಟುಂಬದ ಮಹಿಳೆಯರಿಗೆ ಇವರು ಹೆರಿಗೆಯನ್ನು ಮಾಡಿದ್ದಾರೆ. ಯಾವುದೇ ಜಾತಿ, ಧರ್ಮ, ಕುಲ ಆಧಾರಿತವಾಗಿ ಅವರು ಕೆಲಸ ಮಾಡಿಲ್ಲ. ಸರ್ವ ಧರ್ಮದ ಸಮನ್ವಯತೆಯ ಆಧಾರದ ಮೇಲೆ ಅವರು ಈ ಕೆಲಸವನ್ನು ಮಾಡಿ ಮಾನವೀಯತೆಯ ಘನತೆ, ವ್ಯಕ್ತಿತ್ವವನ್ನು ಹೆಚ್ಚಿಸಿದ್ದಾರೆ. ಮಾತಂಗಿ ಸಮುದಾಯದ ಇವರು ಆ ಕುಲದ ಕಸಬನ್ನ ಸಮಾಜಕ್ಕೆ ಪರಿಚಯಿಸುವುದರ ಮೂಲಕವಾಗಿ ಸರ್ಕಾರಕ್ಕೆ ಒಂದು ಇಂತಹ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸಿದ್ದಾರೆ. ಇಂತಹ ಅಗಾಧ ಆದರ್ಶ ಮಾದರಿ ನಮ್ಮ ಮುಂದೆ ಇಟ್ಕೊಂಡಂತಹ ನಾವುಗಳು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಇವರ ಹೆಸರಿನಿಂದ ಅಧ್ಯಯನ ಪೀಠಗಳು ಸ್ಥಾಪನೆ ಮಾಡುವುದರ ಜೊತೆಗೆ ಸಂಶೋಧನೆಯನ್ನು ಕೂಡ ಮಹಿಳಾ ಅಧ್ಯಯನ ವಿಭಾಗದಲ್ಲಾಗ್ಬೋದು, MSW ವಿಭಾಗದಲ್ಲಾದರೆ ಆಗ್ಬೋದು, ಸಮಾಜ ಶಾಸ್ತ್ರ ಅಧ್ಯಯನ ವಿಭಾಗದಲ್ಲಾಗ್ಬೋದು, ಪಠ್ಯಕ್ರಮದಲ್ಲಿ ಇವರ ಜೀವನ ಚರಿತ್ರೆ, ಸಾಧನೆ, ಆದರ್ಶ ಮಾದರಿ ಮತ್ತು ಅವರ ವ್ಯಕ್ತಿತ್ವದ ಗುಣಗಳನ್ನು ಇತರರಿಗೆ ದಾರಿದೀಪ ಆಗಲಿ ಅಂತ ಹೇಳಿ ನಾನಾದರೂ ಬಯಸ್ತೇನೆ. ಸರ್ಕಾರ ಈ ಕೂಡಲೇ 2019 ಸಾಲಿನ ಪಠ್ಯಕ್ರಮದಲ್ಲಿ ಇವರ ಹೆಸರಿನ ಸಾಧನೆಯ, ಇವರ ನಿಷ್ಕಳಂಕವಾದ ಸೇವೆಯನ್ನು ಗುರುತಿಸಿ ಅವರ ಪಠ್ಯಕ್ರಮದಲ್ಲಿ ಅಳವಡಿಸಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ನಮಸ್ಕಾರಗಳು.